ಇಂಗ್ಲೆಂಡ್ ವಿರುದ್ಧದ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಭಾರತ 151 ರನ್ಗಳ ಭರ್ಜರಿ ಗೆಲುವಿಗೆ ಪಾಕಿಸ್ತಾನದ ಮಾಜಿ ನಾಯಕ ಇನ್ಜಮಾಮ್ ಉಲ್ ಹಕ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸೋಮವಾರ ಮುಕ್ತಾಯವಾದ ಭಾರತ ಇಂಗ್ಲೆಂಡ್ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಭಾರತ ಸೋಲನ್ನು ಅನುಭವಿಸಬೇಕಾಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಕಮ್ಬ್ಯಾಕ್ ಮಾಡಿದ್ದ ಭಾರತ ರೋಚಕ ರೀತಿಯಲ್ಲಿ ಪಂದ್ಯ ಗೆದ್ದು 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ 1-0 ಮುನ್ನಡೆ ಪಡೆದುಕೊಂಡಿದೆ. ಲಂಡನ್ನ ಲಾರ್ಡ್ಸ್ ಸ್ಟೇಡಿಯಂನಲ್ಲಿ ಇಂಗ್ಲೆಂಡ್ ಅನ್ನು ಸೋಲಿಸಿರೋ ಭಾರತ ವಿಶೇಷ ದಾಖಲೆಗೂ ಕಾರಣವಾಗಿತ್ತು. ಅಸಲಿಗೆ ಭಾರತದ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಭಾರತೀಯ ಬ್ಯಾಟ್ಸ್ಮನ್ ಗಳಿಂದ ಅಂತಹ ಬ್ಯಾಟಿಂಗ್ ಬಂದಿರಲಿಲ್ಲ. ಆದರೆ ವೇಗಿಗಳಾದ ಮೊಹಮ್ಮದ್ ಶಮಿ ಹಾಗೂ ಜಸ್ಪ್ರೀತ್ ಬುಮ್ರಾ ಅವರಿಂದ ಉತ್ತಮ ಜೊತೆಯಾಟ ಬಂದಿತ್ತು. ಇಬ್ಬರು 89 ರನ್ ಜೊತೆಯಾಟ ಕೊಟ್ಟಿದ್ರು. ಹೀಗಾಗಿ ಭಾರತ ಈ ಪಂದ್ಯದಲ್ಲಿ ರೋಚಕ ತಿರುವಿನೊಂದಿಗೆ ಈ ಪಂದ್ಯವನ್ನು ಗೆದ್ದಿತ್ತು. ಭಾರತೀಯ ತಂಡದ ದಿಟ್ಟ ಪ್ರತಿರೋಧ, ಪಂದ್ಯ ಗೆಲ್ಲಬೇಕೆನ್ನುವ ಹಠ, ಬದ್ಧತೆಗೆ ವಿಶ್ವ ಕ್ರಿಕೆಟ್ನ ಎಲ್ಲರಿಂದ ಅಪಾರ ಮೆಚ್ಚುಗೆ ವ್ಯಕ್ತವಾಗಿತ್ತು. ಭಾರತದ ಕ್ರಿಕೆಟ್ ದಂತಕಥೆ ಸಚಿನ್ ತೆಂಡೂಲ್ಕರ್, ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ, ಆಸ್ಟ್ರೇಲಿಯಾದ ಸ್ಪಿನ್ ದಂತಕಥೆ ಶೇನ್ ವಾರ್ನ್, ಇಂಗ್ಲೆಂಡ್ನ ಮಾಜಿ ನಾಯಕ ಮೈಕಲ್ ವ್ಯಾನ್ ಎಲ್ಲರೂ ಭಾರತದ ರೋಚಕ ಆಟವನ್ನು ಕೊಂಡಾಡಿದ್ರು. ಈಗ ಇನ್ಜಮಾಮ್ ಉಲ್ ಹಕ್ ಕೂಡ ಭಾರತೀಯರ ಆಟಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸೋಲಲಿದ್ದ ಪಂದ್ಯವನ್ನ ರೋಚಕ ರೀತಿಯಲ್ಲಿ ಗೆದ್ದ ವಿರಾಟ್ ಪಡೆಯನ್ನ ಮನಸಾರೆ ಶ್ಲಾಘಿಸಿದ್ದಾರೆ. ಭಾರತ ಒಂದು ಭಯಂಕರ ಜಯ ದಾಖಲಿಸಿದೆ. ಇಂತಹ ವಿಜಯ ಕಾಣಸಿಗೋದು ತುಂಬಾ ಅಪರೂಪ. ಯುವಕರು ತಂಡದ ಭಾಗವಾಗಿ ಅವರು ಆಡೋ ತಂಡದ ಬಗ್ಗೆ ಅತೀವ ಉತ್ಸಾಹ ಹೊಂದಿರೋದ್ರಿಂದ ಭಾರತ ವಿದೇಶಗಳಲ್ಲಿ ಹೆಚ್ಚು ಪಂದ್ಯಗಳನ್ನ ಗೆಲ್ಲೋದಕ್ಕೆ ಶುರು ಮಾಡಿದೆ. ವಿದೇಶಿ ನೆಲದಲ್ಲಿ ಪಂದ್ಯಗಳನ್ನ ಗೆಲ್ಲೋದಕ್ಕೆ ಆರಂಭಿಸೋ ತಂಡವೇ ಪಕ್ಕಾ ಬಲಿಷ್ಠ ತಂಡವಾಗುತ್ತೆ. ತವರು ನೆಲದಲ್ಲಿ ಪಂದ್ಯ ಗೆಲ್ಲೋದು ಸಾಮಾನ್ಯ ಸಂಗತಿ, ಆದ್ರೆ ಎದುರಾಳಿಯನ್ನ ಅವರದ್ದೇ ನೆಲದಲ್ಲಿ ಸೋಲಿಸೋದು ಒಂದು ಶ್ರೇಷ್ಠ ಕ್ರಿಕೆಟ್ ತಂಡದ ಚಿಹ್ನೆ ಅಂತ ಇನ್ಜಮಾಮ್ ಹೇಳ್ಕೊಂಡಿದ್ದಾರೆ.